ನಿಮ್ಮ ಮೊಮ್ಮಗ ಈ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾರೆ ಏನು ಕಥೆ ಅಂತ ಏನು ಕಥೆ ಅಂದ್ರೆ ಅವರು ಗವರ್ನಮೆಂಟ್ ನೇರು ಏನು ಇದ್ ಮಾಡ್ತಾರೋ ಮಾಡ್ಬೇಕಮ್ಮ ನಾವು ಬಡವರು ಅವ್ರ ಕೈಯಲ್ಲಿ ಐತೆ ಅನ್ನೋದು ನಮ್ ನಾವೇನ್ ಮಾಡಕತಿ ಅವ್ರೇನು ಇದ್ ಮಾಡ್ತಾರೋ ನೀವು ಕೇಳ್ಬೇಕಂತ ನಾವು ನಿಂತಿರೋದು ಅವರು ಬಡವ್ರನ್ನ ಉಳಿಸ್ತಾರೋ ಇನ್ನ ಅವ್ರ ಡಾಕ್ಟರ್ಗಳಿಗೆ ಇದ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಸಳೆಯಲ್ಲಿ ರಾತ್ರಿ ಇದ್ದ ಸಳೆಯಲ್ಲಿ ಇಲ್ಲ ಇದ್ವಿ ರಾತ್ರಿ ಇದ್ದಾನು ಏನು ಇಲ್ಲ ಒಟ್ಟಿಗೆ ಕೂಳಿ ಇಲ್ಲ ನೀರಿಲ್ಲ ಹಂಗೆ ಬಿದ್ದಿದ್ವಿ ಮಕ್ಳು ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡ್ ಅವ್ರು ಏನ್ ಮಾಡ್ತಾರ ಅಂತ ನಮಗೆ ಗೊತ್ತಿಲ್ಲ ಅವರು ಏನ್ ಮಗನ್ ನೋಡ್ತೀವಿ ಅಂದ್ರು ನೋಡೋಕ್ಕೂ ಬಿಡಂಗಿಲ್ಲ ಎಂತದೂ ತೋರ್ಸಂಗಿಲ್ಲ 9 ಗಂಟೆಗೆ ಬಿಡ್ತೀವಿ 4 ಗಂಟೆಗೆ ಬಿಡ್ತೀವಿ 10 ಗಂಟೆಗೆ ಬಿಡ್ತೀವಿ ಅಂತ ಇದೇ ಹೇಳ್ತಾ ಇದಾರೆ ಗೇಟ್ ಇದ್ದ ಆ ಕಡೆ ಕಳಿಸೋದೇನು ಇಲ್ಲ ಮತ್ತೆ ಅಲ್ಲೆಲ್ಲಿ ನಿಂದ್ರಕ್ಕೂ ಬಿಡ್ತಿಲ್ಲ ಏ ಆ ಕಡೆ ನಡೀರಿ ಆ ಕಡೆ ನಡೀರಿ ಅಂತ ಈ ಕಡೆ ಓಡ್ ಬರ್ತೀನಿ ಕಳಿಸ್ತಾರೆ ಆ ಕಡೆ ನಡೀರಿ ಆ ಕಡೆ ನಡೀರಿ ಅಂತ ಅಲ್ಲೆಲ್ಲಿ ಕೂರಕ್ಕೆ ಬಿಡ್ತಿದ್ರೆ ನಿಂದ್ರಕ್ಕೂ ಬಿಡಲ್ಲ ಹಂಗ ಇದ್ ಮಾಡ್ತಾ ಇದಾರೆ ನಾವು ಬಿಟ್ಕಂದಿವಿ ಒಳಗಡೆನೆ ಬಿಟ್ಕಂದಿರ್ಲಿಲ್ಲ ಇವಾಗ ಮತ್ತೆ ಬೆಳಿಗ್ಗೆ ಹೋಗಿ ರಾತ್ರಿ ಎಲ್ಲ ಮಗು ವಹಿಕನದ್ ನೋಡಿ ಬೆಳಿಗ್ಗೆ ಹೋಗಿ ನಾನು ಸರ್ ಮಗನ್ ಮಕ ತೋರಿಸಿರಿ ತಾಯಿ ವಹಿಕಂತ ತಂದಿದ್ಕೆ 10 ಗಂಟೆಗೆ ಬಿಡ್ತೇವಮ್ಮ ಇವಾಗೆಲ್ಲ ಆ ಕಡೆ ಲಾಸ್ಟ್ ಅಲ್ಲಿ ಹೋಗ್ಬೇಕಂದ್ರು ಮತ್ತೆ ಅಲ್ಲಿ ಬಿಲ್ಡಿಂಗ್ ಮೂರು ಸುತ್ತೋಡ್ಕೊಂಡ್ ಬಂದ್ವಿ ಎಲ್ಲಿ ಬಾಕ್ಲಿಲ್ಲ ಆ ಕಡೆ ತೆಗಿಯಕ್ಕೆ ಬದುಕಿದಾಗ ಹೊರಗಡೆ ಇಟ್ರು ಇವಾಗ ಒಳಗಡೆ ಕರ್ಕೊಂಡು ಬದುಕಿದಾಗ ಹೊರಗಡೆ ಇಟ್ರು ಇವಾಗ ಸತ್ತಾಗ ಒಳಗಡೆ ಇಟ್ಕೊಂಡು ತೋರ್ಸಂಗಿಲ್ಲ ಮಕ್ಕಳು ಅಂತ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ ಇಲ್ಲಿ ಬಂದು ಅಲ್ಲಿಂದ ಬೆಡ್ ಖಾಲಿ ಇಡಿ ಅಂತ ಹೇಳಿದ್ರು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡುದು ಬೆಡ್ ಅಲ್ಲಿದ್ದ ಇದೈತ ಅಂತ ಹೇಳಿದ್ರು ಇಲ್ಲ ಬೆಡ್ಗಳಿಲ್ಲ ಅಂತ ಇಲ್ಲೇ ನಿಂತಿರ್ಸಿ ಇಲ್ಲೇ ಎಲ್ಲದು ಇದು ಮಾಡಿ ಇಲ್ಲೇ ಕುಂತ್ಕಂತ ಬಂದು ಮಗನ್ ಏನು ಎಂತಂತ ಒಬ್ರು ಮುಟ್ ನೋಡಿಲ್ಲ ಒಬ್ರು ತಿರುಗಿ ನೋಡಿಲ್ಲ ಏನು ಎಂತಂತ ಒಬ್ರು ನೋಡಿಲ್ಲ ನಾವು ಎಷ್ಟು ಯಾಕೆಂದ್ರು ಬಾಕ್ಲಿ ತೆಗ್ದಿಲ್ಲ ಅವರು ಬೆಡ್ ನ ಬಾಡಿನ ಒಳಗಡೆ ತಕೊಳ್ಳಿಲ್ಲ ಗಂಡು ಮಗ ಇವಂತ ಚೆನ್ನಾಗಿ ಇದ್ದ ಅವನು ದಪ್ಪ ಇದ್ದ ದುಣ್ಣಗಿದ್ದ ಚೆನ್ನಾಗಿ ಇದ್ದ ಅವನು ಸುರ್ಕಿದ್ದ ರಣ್ಣನ್ ಹಿಡ್ಕಂದ್ ಹೊಡಿಯನವನು ಹಂಗ ಸಾಕಿದ್ರು ಒಬ್ಬನೇ ಸಿಕ್ಕ ಮಗ ಅಂತ ಅವ್ರಿಬ್ರಿ ಗಂಡ್ ಮಕ್ಳಂತ ಅವ್ರಿಗೆ ಎಷ್ಟು ಅಟ್ಟುಗುರಿತೈತಿ ಅವ್ರ ಗೌರ್ಮೆಂಟ್ ಅರದ್ ಏನ್ ಮಾಡ್ತಾರಂತ ಗೊತ್ತಿಲ್ಲ ಬರ್ಲಿಲ್ಲ ಅಂತ ಕಾಯ್ತಾ ಇದೀವಿ ಯಾಕಂದ್ರೆ ನಿನ್ನ ರಾತ್ರಿಯಿಂದ ಕೂಡ ನೀವ್ ಇಲ್ಲೇ ಇದ್ರಿ ಚಳಿಲಿ ಇದ್ರಿ ಕಷ್ಟ ಪಟ್ಕೊಂಡು ಇಲ್ಲೇ ಚಳಿಲೇ ಇದ್ರಿ ಮಗು ಬಾಡಿ ಕೂಡ ನೋಡಕ್ ಬಿಡ್ತಾ ಇಲ್ಲ ನಿಮ್ಗೆ ಗೌರ್ಮೆಂಟ್ ಅವ್ರಿಗೆ ಏನ್ ಹೇಳ್ತೀರಾ ಅವ್ರ ಇದನ್ನ ನೋಡ್ತಾ ಇದ್ರೆ ಗೌರ್ಮೆಂಟ್ ಅವ್ರ ಅದೇನ್ ಹೇಳ್ತಾರಂತ ಅವರೇ ಅಲ್ಲ ತೀರ್ಮಾನ ಮಾಡ್ಬೇಕು ಧರ್ಮ ಪುಣ್ಯ ಎಲ್ಲ ಅವ್ರಿಗೆ ಸೇರಿದ್ದು ಬಡವ್ರ ಬಗ್ಗರ್ ಬಂದು ಮಕ್ಕಳನ್ನ ಸುತ್ತಿ ಇದ್ ಮಾಡ್ಕೊಂಡು ತಿತಿ ಈ ತಿತ್ತ ಎಲ್ಲ ಇದಾರಂತ ಅವ್ರಿಗೆ ಗೊತ್ತಾಕತ್ತಲ್ಲ ನಾವೇನ್ ಹೇಳಕತ್ತ ಅವ್ರಿಗೆ ಎಲ್ಲದ ಅವ್ರ ಕೈಯಲ್ಲೇ ಇರೋದ್ ಇವಾಗ ಪರಿಹಾರ ಪರಿಹಾರ ಕೊಡ್ತಾರೋ ಏನ್ ಬಿಡ್ತಾರೋ ಅವ್ರಿಗೆ ಸೇರಿದ್ದು ಬಂದೆ ಆದ್ರೆ ನಮ್ಮ ಹತ್ರ ಮಾತಾಡಿದ್ರೆ ಆಯ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ